ಮಲಗುವ ಕೋಣೆಯಲ್ಲಿ ಈ ಒಂಬತ್ತು ಕೆಲಸಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ ಮಲಗುವ ಕೋಣೆ ಯಾವುದೇ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ಕೆಲಸದಿಂದ ಸುಸ್ತಾಗಿ ಮನೆಗೆ ಬಂದ ನಂತರ ಹಾಸಿಗೆಯ ಮೇಲೆ ಮಲಗಿದ ಕೂಡಲೇ ಸುಸ್ತು ಎಲ್ಲ ಮಾಯವಾಗುತ್ತದೆ ಮನೆಯಲ್ಲಿ ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆಯುತ್ತಾರೆ ಅನೇಕ ಬಾರಿ ನಾವು ಚಹಾ ಕುಡಿಯುತ್ತೇವೆ ಮತ್ತು ಹಾಸಿಗೆಯ ಮೇಲೆ ಆಹಾರವನ್ನು ತಿನ್ನುತ್ತೇವೆ ತಿಳಿದೋ ತಿಳಿಯದೆ ಇಂತಹ ಅನೇಕ ಕೆಲಸಗಳನ್ನು ಮಾಡಲು ಆರಂಭಿಸುತ್ತೇವೆ ಈ ತಪ್ಪುಗಳಿಂದಾಗಿ ನಮ್ಮ ಜೀವನದಲ್ಲಿ ವೈಮನಸ್ಸು ಉಂಟಾಗುವುದಲ್ಲದೆ ಆರ್ಥಿಕ ಸಂಕಷ್ಟವು ಶುರುವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಅನೇಕ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಇದನ್ನು ಮಲಗುವ ಕೋಣೆಯಲ್ಲಿ ತಪ್ಪಾಗಿಯೂ ಮಾಡಬಾರದು ಇಲ್ಲದಿದ್ದರೆ ಆರ್ಥಿಕ ನಿರ್ಬಂಧಗಳ ಜೊತೆಗೆ ಇದು ನಿದ್ರೆಯಿಲ್ಲದ ರಾತ್ರಿಗಳಿಗೆ ಕಾರಣವಾಗುತ್ತದೆ ಒಂದು ಕೊಳಕು ಬಟ್ಟೆ ಬೂಟುಗಳು ಮತ್ತು ಪೊರಕೆಗಳನ್ನು ಎಂದಿಗೂ ಮಲಗುವ ಕೋಣೆಯಲ್ಲಿ ಇಡಬಾರದು ಹಾಸಿಗೆಯ ಕೆಳಗೆ ಕಸವನ್ನು ಇಡಬೇಡಿ ನೀವು ದುರಾದೃಷ್ಟವನ್ನು ತಪ್ಪಿಸಲು ಬಯಸಿದರೆ ತಪ್ಪಾಗಿಯೂ ಈ ಕೆಲಸಗಳನ್ನು ಮಾಡಬೇಡಿ ಎರಡು ಹೆಚ್ಚಿನವರು ಮಲಗುವ ಕೋಣೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅನ್ನು ಇಡುತ್ತಾರೆ ಅದರಲ್ಲಿ ಕನ್ನಡಿ ಇರುವುದರಿಂದ ಹಾಸಿಗೆಯ ಪ್ರತಿಬಿಂಬವು ಕನ್ನಡಿಯಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ ಇದರಿಂದ ವಾಸ್ತು ದೋಷ ಉಂಟಾಗುತ್ತದೆ ಮಲಗುವ ಕೋಣೆಯಲ್ಲಿ ಕನ್ನಡಿ ಎಂದಿಗೂ ಇಡಬಾರದು ಮೂರು ವಾಸ್ತು ಪ್ರಕಾರ ಹಾಸಿಗೆಯ ಮೇಲೆ ಕುಳಿತು ಆಹಾರ ಸೇವಿಸುವುದು ಕೆಟ್ಟ ಅಭ್ಯಾಸ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ಹಾಸಿಗೆಯ ಮೇಲೆ ಉಳಿದಿರುವ ಆಹಾರದ ಒಣಹುಲ್ಲಿನ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ರಾತ್ರಿಯಲ್ಲಿ ಭೂ ಹೊಂದುತ್ತಾನೆ ಮತ್ತು ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ಳುತ್ತಾನೆ ನಾಲ್ಕು ಆಗಾಗ್ಗೆ ಚಹಾ ಕಾಫಿ ಮತ್ತು ಆಹಾರದ ಸುಳ್ಳು ಕಪ್ಪುಗಳನ್ನು ಹಾಸಿಗೆಯ ಬಳಿ ಪಕ್ಕದ ಮೇಜಿನ ಮೇಲೆ ಇರಿಸಲಾಗುತ್ತದೆ ಇದರಿಂದ ನೆಗೆಟಿವ್ ಎನರ್ಜಿ ಜೊತೆಗೆ ಬಡತನವು ಮನೆಗೆ ಬರಲಾರಂಭಿಸುತ್ತದೆ ಸುಳ್ಳು ಪಾತ್ರೆಗಳನ್ನು ಹಾಸಿಗೆಯ ಮೇಲೆ ಅಥವಾ ಕೋಣೆಯಲ್ಲಿ ಬಿಡಬಾರದು ಐದು ಮಲಗುವ ಕೋಣೆಯಲ್ಲಿ ಬೆಳಕನ್ನು ಎಂದಿಗೂ ಹಾಸಿಗೆಯ ತಲೆಯ ಗೋಡೆಯ ಮೇಲೆ ಇಡಬಾರದು ಹಾಸಿಗೆ ಎದುರು ಗೋಡೆಯ ಮೇಲೆ ಯಾವಾಗಲೂ ಬೆಳಕನ್ನು ಇಡಬೇಕು ಕೋಣೆಯಲ್ಲಿ ದಕ್ಷಿಣದ ಕಡೆಗೆ ಯಾವುದೇ ಬೆಳಕನ್ನು ಬಳಸಬೇಡಿ ಆರು ದಿನಪತ್ರಿಕೆ ಅಥವಾ ಪುಸ್ತಕದಂತಹ ಯಾವುದನ್ನು ಹಾಸಿಗೆಯ ಮೇಲೆ ದಿಂಬಿನ ಕೆಳಗೆ ಇಡಬಾರದು ಈ ಕಾರಣದಿಂದಾಗಿ ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಬರಲು ಪ್ರಾರಂಭಿಸುತ್ತದೆ ಇದು ನೇರವಾಗಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಅದೇ ಸಮಯದಲ್ಲಿ ಪ್ರಗತಿಯ ಹಾದಿಗಳು ಸಹ ಅಡಚಣೆಯಾಗುತ್ತವೆ ಏಳು ಕೆಲವರು ತಮ್ಮ ಹಾಸಿಗೆಯ ಪಕ್ಕದಲ್ಲಿ ಕುಟುಂಬದ ಫೋಟೋಗಳನ್ನು ಇಟ್ಟುಕೊಳ್ಳುತ್ತಾರೆ ಅಥವಾ ಗೋಡೆಯ ಮೇಲೆ ನೇತು ಹಾಕುತ್ತಾರೆ ಅದರಲ್ಲೂ ಅವುಗಳನ್ನು ಮಲಗುವ ಕೋಣೆಯಲ್ಲಿ ಇಡದಿರುವುದು ನಿಮ್ಮ ಹಿತದೃಷ್ಟಿಯಿಂದ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ನೀವು ತಡರಾತ್ರಿಯಲ್ಲಿ ನಿಮ್ಮ ಕುಟುಂಬದ ಚಿತ್ರಗಳನ್ನು ನೋಡಿದಾಗಲೆಲ್ಲ ಅವರ ಭವಿಷ್ಯ ಮತ್ತು ಸುರಕ್ಷತೆಯ ಬಗ್ಗೆ ನೀವು ಚಿಂತಿಸುತ್ತಿರಬಹುದು ಈ ಜನರ ಕಡೆಗೆ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ನೀವು ಯೋಚಿಸಲು ಪ್ರಾರಂಭಿಸುತ್ತೀರಿ ಅದು ನಿಮಗೆ ಹೆಚ್ಚು ಒತ್ತಡವನ್ನುಂಟು ಮಾಡುತ್ತದೆ ಹೆಚ್ಚುವರಿಯಾಗಿ ಸತ್ತ ಕುಟುಂಬ ಸದಸ್ಯರ ಚಿತ್ರಗಳು ಕತ್ತಲೆಯಾದ ವಾತಾವರಣವನ್ನು ಸೃಷ್ಟಿಸಬಹುದು ಅದು ನಿಮ್ಮನ್ನು ರಾತ್ರಿಯಿಡಿ ಎಚ್ಚರವಾಗಿರಿಸುತ್ತದೆ ಎಂಟು ವಾಸ್ತು ಪ್ರಕಾರ ಮಲಗುವ ಕೋಣೆಯಲ್ಲಿ ಚಾರ್ಜರ್ ಫೋನ್ ಹೇರ್ ಡ್ರಾಯರ್ ಹೆಡ್ಫೋನ್ಗಳಂತಹ ಕೆಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಎಂದಿಗೂ ಇಡಬಾರದು ಏಕೆಂದರೆ ಅದು ರಾಹು ದೋಷವನ್ನು ಉಂಟು ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅವುಗಳನ್ನು ಸರಿಪಡಿಸಿ ಅಥವಾ ಮನೆಯಿಂದ ಹೊರಹಾಕಿ ಒಂಬತ್ತು ಕೆಲವು ಜನರು ತಮ್ಮ ಮಲಗುವ ಕೋಣೆಯಲ್ಲಿ ವ್ಯಾಯಾಮ ಉಪಕರಣಗಳನ್ನು ಇಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಸಾಧನವನ್ನು ಬಳಸದೆ ಇರುವಾಗ ಇದು ಅಸ್ತವ್ಯಸ್ತತೆಯನ್ನು ಉಂಟುಮಾಡುತ್ತದೆ ಆದರೆ ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಇರಿಸಲು ಇದು ಅತ್ಯಂತ ಆರೋಗ್ಯಕರ ವಿಷಯವಲ್ಲ ಕೆಲವೊಮ್ಮೆ ಈ ಉಪಕರಣಗಳು ನಿಮ್ಮ ರಾತ್ರಿಯ ನಿದ್ರೆಯನ್ನು ಸಹ ತೊಂದರೆಗೊಳಿಸುತ್ತವೆ ಏಕೆಂದರೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ವ್ಯಾಯಾಮ ಮಾಡುವ ಆಲೋಚನೆಯು ನಿಮ್ಮ ಮನಸ್ಸಿನಲ್ಲೇ ಅಲೆದಾಡುತ್ತಿರುತ್ತದೆ ಇದರಿಂದ ನೀವು ಚಿಂತೆಯಿಂದ ನಿದ್ರಿಸುವುದಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು